ರೋಹಿತ್ ಶರ್ಮಾ ಅವರು ತಮಗೆ ಸಿಕ್ಕಂಥ ಚಾನ್ಸನ್ನು ವೇಸ್ಟ್ ಮಾಡ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ ಅವ್ರ ಸ್ಕೋರ್ ಸೊನ್ನೆ ಇರುವಾಗ ದೀಪಕ್ ಹುಡಾ ಅವರು ರೋಹಿತ್ ಶರ್ಮಾ ಅವರ ಒಂದು ಈಸಿಯೆಸ್ಟ್ ಕ್ಯಾಚನ್ನು ಬಿಡ್ತಾರೆ. ಅದಾದ ಬಳಿಕ ರೋಹಿತ್ ಶರ್ಮಾ ಸ್ಟ್ಯಾನ್ಲೇಕ್ ಅವ್ರಿಗೆ ಒಂದು ಸಿಕ್ಸ್ ಹಾಗೂ ಒಂದು ಫೋರನ್ನು ಹೊಡಿತಾರೆ. ಆದರೆ ಕೊನೆ ಬಾಲಲ್ಲಿ ಮತ್ತೊಮ್ಮೆ ಬಾಲನ್ನು ಫ್ಲಿಕ್ ಮಾಡೋದಕ್ಕೆ ಹೋಗಿ ಶಾಕಿಬ್ ಉಲ್ ಹಸನ್ಗೆ ಕ್ಯಾಚ್ ಕೊಡ್ತಾರೆ. ಇದರಿಂದ ಅವ್ರಿಗೆ ಸಿಕ್ಕಂಥ ಒಂದು ಚಾನ್ಸನ್ನು ಅವರು ವೇಸ್ಟ್ ಮಾಡ್ಕೊಂಡಂತಾಗಿದೆ. ಶಾಕಿಬ್ ಉಲ್ ಹಸನ್ ಅವರು ಡೈವ್ ಮಾಡಿ ಒಂದು ಒಳ್ಳೆ ಕ್ಯಾಚನ್ನು ತಗೋತಾರೆ. ಈ ಮೂಲಕ ರೋಹಿತ್ ಶರ್ಮಾ 10 ಬಾಲ್ಗೆ 11 ರನ್ನನ್ನು ಗಳಿಸಿ ಔಟ್ ಆಗ್ತಾರೆ. ಅದರಲ್ಲಿ ಒಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಹ ಇದೆ. ಈಗ ಸದ್ಯಕ್ಕೆ ಮುಂಬೈ ಇಂಡಿಯನ್ಸ್ 2.4 ಓವರ್ಗಳಲ್ಲಿ 20 ರನ್ಗೆ ಒಂದು ವಿಕೆಟನ್ನು ಕಳ್ಕೊಂಡಿದೆ. IPL ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡ್ಬೋದು. ಲಿಂಕ್ ಕ್ಲಿಕ್ ಮಾಡಿ, ಮ್ಯಾಚ್ ಪ್ರಿಡಿಕ್ಟ್ ಮಾಡಿ, ದುಡ್ಡು ಗೆಲ್ಲಿ.